ಅದೇ ಹೇಳಿದ್ನಲ್ವಾ, ಇದೇ ಕಾಮಿಡಿ ಅನ್ಸಿದ್ದು ನನಗೆ. ಮಗು ಇದ್ದವ್ರಿಗೆ ಗೊತ್ತಾಗತ್ತೆ ನನ್ನ ಕಷ್ಟ ಏನು ಅನ್ನೋದು. ಇವತ್ತು ಚಿನಿ ಮಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿದೆ. ಕೆಲವೊಂದ್ಸಲ ಜಾಸ್ತಿ ಊಟ ಮಾಡ್ತಾಳೆ, ನನ್ಗೆ ಭಯ ಆಗುತ್ತೆ. ಏನಪ್ಪ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಡೇ ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ, ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಸಿನಿಮಾ ಕೂಡ ಅಷ್ಟೇ, ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾಳೆ. ಇವತ್ತು ಹೇಗಿದ್ರು ಸ್ಕೂಲ್ ಇಲ್ಲ, ಓಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ. ನಾನು ಕೂಡ ಸ್ವಲ್ಪ ಪೀರಿಯಡ್ನಲ್ಲಿದ್ದೀನಿ. ಒಂದು 2 ಡೇಸ್ ನನಗೆ ಹೆಂಗಾಗ್ಬಿಡತ್ತೆ ಅಂದರೆ ಬಾಡಿ ಪೇಯ್ನ್ಸ್ಗೆ ಎದ್ದೊಳಕ್ಕಾಗೋದಿಲ್ಲ, ಕುತ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ಇರಿಟೇಟ್ ಫೀಲ್ ಆಗುತ್ತಲ್ಲ. ಹಾಗೆ ನಾನು ಆಟಾಡೋಣ, ಬೆಳಗ್ಗೆ ಬೆಳಗ್ಗೆನೆ ಆಟಾಡೋಣ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾಳೆ. ನನಗೂ ಕೆಲಸ ಮಾಡಾಕ್ತಿರಲ್ಲ. ಇವತ್ತು ಚಿನಿಮಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿದೆ. ಹೋಗ್ಬೇಕಿನೇನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಾಸ್ಪಿಟಲ್ಗೆ. ನಾನಿವತ್ತು ಏನು ಅಂದರೆ 8:00 ಎದ್ದಿದ್ದೀನಿ. ದಿನ ಬೇಗ ಎದ್ದೇಳ್ತಾಯಿದ್ದೆ ಇತ್ತು, ಅದೇ ಹೇಳಿದ್ನಲ್ವ, ಎದ್ದೊಳಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು, ಅವಳದು 2 ಇಯರ್ಸ್ ವ್ಯಾಕ್ಸಿನೇಷನ್ ಬಂದುಬಿಟ್ಟು ಹಾಕ್ಸೋದು. ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ಇಲ್ಲ. ಇನ್ನು ಇದ್ಬಿಟ್ರೆ ಇನ್ನು ಸದ್ಯಕ್ಕೆ ಯಾವುದು ವ್ಯಾಕ್ಸಿನೇಷನ್ ಇಲ್ಲ. ಓಕೆ, ಇದೊಂದು ಮುಗಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಡಾಕ್ಟರ್ಗೆ ಕೆಲವೊಂದು ಡೌಟ್ಸ್ ಎಲ್ಲ ಕೇಳೋದಿದೆ. ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, ಸೊ ಈಗ ಕೆಲವೊಂದು ಸಿಚುವೇಷನ್ ಇರುತ್ತೆ, ಏನೋ ಅವಳು ಜಾಸ್ತಿ ಊಟ ಮಾಡ್ತಾ ಇದ್ದಾಳೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕೆಲವೊಂದ್ಸಲ ಜಾಸ್ತಿ ಊಟ ಮಾಡ್ತಾಳೆ, ನನಗೆ ಭಯ ಆಗುತ್ತೆ, ಏನಪ್ಪ ಜಾಸ್ತಿ ಊಟ ಮಾಡ್ತಿದ್ದಾಳೆ ಅಂತ. ಆದರೆ ತಿಳ್ಕೊಬೇಕಲ್ವಾ ಏನು ರೀಸನ್ ಅನ್ನೋದಕ್ಕೆ. ಸೊ ಅದೆಲ್ಲ ನಾನು ಫೋನಲ್ಲಿ ನೋಟ್ ಮಾಡಿಟ್ಕೊಳ್ತೀನಿ ನನ್ನ ನೋಟ್ಬುಕ್ಕಲ್ಲಿ. ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಶ್ರುತಿ ಮ್ಯಾಮಿಗೆ ಕೇಳ್ತೀನಿ, ತುಂಬ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ಸೊ ಇಲ್ಲೇ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ, ಹೇಳ್ತಾರೆ. ಕೆಲವೊಂದ್ಸಲ ಅವಳಿಗೆ ಹುಷಾರಿರಲ್ಲ ನೋಡಿ, ಆ ಟೈಮ್ನಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗೋದಿಲ್ಲ ಸಡನ್ನಾಗಿ. ಇಲ್ಲೇ ಕೇಳ್ತೀನಿ, ಅವರು ಯಾವುದಾದ್ರೂ ಸಿರಪ್ ಇದ್ದರೆ ಹೇಳ್ತಾರೆ, ಅದನ್ನು ಹೋಗಿ ತೊಗೊಂಬಂದು ಕೊಡ್ತೀನಿ. ಅದು ಆದರೂ ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಮತ್ತು ಅವಳಿಗೆ ಸ್ವಲ್ಪ ಹಲ್ಲು ಏನಾಗ್ತಾ ಇದೆ ಅಂದರೆ, ಚಿನ್ಮ ನಿನ್ನ ಹಲ್ಲು ತೋರಿಸು, ಟೀತ್ ತೋರಿಸು, ಟೀತ್ ಇಲ್ಲಿ ಈ ಏನು ಹೆಂಗೆ ಬ್ರಷ್ ಮಾಡ್ತೀನಿ ನಾನು, ಇನ್ನೂ ತೋರಿಸಲ್ಲ. ಅವ ಬೆಳ್ಳ ಬೆಳ್ಳಗೆ ಆಗ್ತಾ ಇದೆ. ನಾನು ಲಾಸ್ಟ್ ಟೈಮೇ ಶ್ರುತಿ ಮ್ಯಾಮಿಗೆ ಕೇಳಿದಾಗ ಅದು ಫ್ಲೋರಿಗೆ ಜಾಸ್ತಿ ಆದರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಉಪ್ಪು ಅಲರ್ಜಿ, ಉಪ್ಪು ಜಾಸ್ತಿ ಆಗ್ಬೋದು, ಟೂತ್ ಪೇಸ್ಟಿಂದ ಆಗ್ಬೋದು, ಮತ್ತಂತೆ ಜಿಂಕಿಂದನೂ ಆಗತ್ತಂತೆ. ಸೊ ಎಲ್ಲ ಅದು ಏನಾಗ್ತಾ ಇದೆ ಅಂದರೆ ಕೆಲವು ದಿವಸ ಬರುತ್ತೆ, ಕೆಲವು ದಿವಸ ಹೋಗ್ಬಿಡತ್ತೆ. ಇಷ್ಟೇ ಸಹ ಇರಲಿಲ್ಲ ಚಿನ್ಮ, ಈ ಏನು ನೋಡಿಲ್ಲ ಕೇಳಲ್ಲ ಅಳ, ಇಷ್ಟು ದಿವಸ ಇರಲಿಲ್ಲ, ಸೊ ಈಗ ಮತ್ತೆ ಬರ್ತಾ ಇದೆ. ಒಂದ್ಸಲ ಹಾಸ್ಪಿಟಲ್ಗೆ ತೋರಿಸಿದ್ರೆ ಒಳ್ಳೆಯದು, ಡೆಂಟಿಸ್ಟ್ ಹತ್ರ ತೋರಿಸ್ಬೇಕಂತ. ಇನ್ನು ಆದಷ್ಟು ಕೆಲಸ ಇದೆ, ಹಾಗಾಗಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಬಿಡು ಅಂತ ಹೇಳಿಬಿಟ್ಟು ರಾಜು ಇವತ್ತು ಹೊರಗಡೆಯಿಂದ ಆರ್ಡರ್ ಮಾಡಿಬಿಟ್ಟಿದ್ದಾರೆ, ಆರಾಮ್ ರೆಸ್ಟ್ ಮಾಡು ಅಂತ ಹೇಳಿ. ಇಲ್ಲ ಸ್ವಲ್ಪ ತಿಂಗಳ ಹತ್ರ ಆಟಾಡಿ. ಸಿನಿಮಾ ಏನಿದು ಪಾಪು, ಪಾಪ ಪಾಪ ಯಾವ ಕಲರ್ ಇದು? ಬ್ಲೂ. ಇದು ಇನ್ನೊಂದೆಲ್ಲ ಆಯ್ತಾ? ಇದು ಏ ಗ್ರೀನ್, ಇದು ಇದಲ್ಲ ಗ್ರೀನ್. ಇದು ಈ ಥರ ಅವಳು ಆಟ ಸಾಮಾನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತಂದು ಹಾಕ್ತಾನೆ ಇರ್ತಾಳೆ. ಡೈಲಿ ನಾನು ಅದನ್ನು ಹುಡುಕಿ ಎತ್ತಿಡಬೇಕು, ಮತ್ತು ನೆಕ್ಸ್ಟ್ ಡೇ ಅದನ್ನು ಆಟಾಡ್ಬಿಟ್ಟು ಅಲ್ಲಿ ಅಲ್ಲಿ ಬಿಸಾಕಿರ್ತಾಳೆ. ಇವ್ಳದ್ದು ಇದೊಂದು ಹುಚ್ಚು, ನನ್ನ ಬಳೆ ಸಿಗೋಂಗಿಲ್ಲ, ಈ ರಿಂಗ್ಸ್ ಸಿಗೋಂಗಿಲ್ಲ. ಎಲ್ಲಿ ಎಲ್ಲಿ ಹಾಕ್ಬೇಕು? ಹ್ಞೂ ಹೋಗೋಣ ಮಾರ್ಕೊಂಬರಕ್ಕೆ. ಸಿನಿಮಾಗೀಗ ಹೇರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಇನ್ನು ಜುಟ್ಟು ಹಾಕಬೇಕು. ಇನ್ನು ಸ್ವಲ್ಪ ಬಂದರೆ ಅವಳು ಹೇರ್ ಮುಟ್ಟಕ್ಕೆ ಕೊಡಲ್ಲಪ್ಪ, ನನಗೆ ಹೆಂಗೆ ಮುಂದೆ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಹಿಂಗೆ ಕ್ಲಿಪ್ ಹಾಕೋಕ್ಕೂ ಬಿಡಲ್ಲ ನನಗೆ, ಏನೇನೋ ಸಾಹಸ ಮಾಡಿ ಹಾಕ್ತೀನಿ. ಓಕೆ, ಈಗ ಹೋಗ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಸಿನಿಮಾಗೆ ಸ್ನಾನ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಬೇಬಿ ಸ್ಕಿನ್ ತುಂಬಾ ಡೆಲಿಕೇಟ್ ಆಗಿರುತ್ತೆ, ಹಾಗೆ ಮಾಯಿಶ್ಚರ್ ಇರೋದಿಲ್ಲ. ಅದಕ್ಕಾಗಿ ಸ್ಕಿನ್ಗೆ ಒಳ್ಳೆ ನರಿಶ್ಮೆಂಟ್ ಕೊಟ್ಟು ಚೆನ್ನಾಗಿ ಕ್ಲೀನ್ ಮಾಡುವಂತಹ ಪ್ರಾಡಕ್ಟ್ಸನ್ನು ನಾವು ಬಳಸಬೇಕು. ನಾನು ನಮ್ಮ ಸಿನಿಮಾಗೆ ಮಮಾಅರ್ಥ್ ಅವರ ಕೋಕೋ ಸಾಫ್ಟ್ ಬಾಡಿ ವಾಶನ್ನು ಬಳಸ್ತೀನಿ. ಇದು ಚರ್ಮವನ್ನು ಮೃದುವಾಗಿ ಕ್ಲೀನ್ ಮಾಡಿ ಇನ್ಫೆಕ್ಷನ್ ಆಗದಂತೆ ತಡೆಗಟ್ಟುತ್ತೆ. ಹಾಗೆ ಇದು ಟಿಯರ್ ಫ್ರೀ ಮತ್ತು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ, ಯಾಕೆಂದರೆ ಇದನ್ನು ನ್ಯಾಚುರಲ್ ಕೊಕೊನಟ್ ಮಿಲ್ಕ್ ಮತ್ತು ಟರ್ಮರಿಕ್ಕನ್ನು ಬಳಸಿ ತಯಾರಿಸಿರ್ತಾರೆ.
ಹಾಗೆ ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಮತ್ತು ಟಾಕ್ಸಿನ್ಸ್ ಏನು ಬಳಸಿರೋದಿಲ್ಲ. ಫ್ರೆಂಡ್ಸ್, ನಿಮಗೂ ಕೂಡ ಈ ಕೋಕೋ ಸಾಫ್ಟ್ ಬೇಬಿ ಬಾಡಿ ವಾಶ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತು ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ಮಮಾಅರ್ಥ್ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಮಾಯಾ 2023 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಮಾಅರ್ಥ್ ಅವರ ಪ್ರಾಡಕ್ಟ್ಸ್ ಈಗ ನಮಗೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗ್ತಾ ಇದೆ. ಸೊ ನಿಮಗೆ ಎಲ್ಲಿ ಅಂದರೆ ನಿಮ್ಮ ಊರಲ್ಲಿ ಮಮಾಅರ್ಥ್ ಪ್ರಾಡಕ್ಟ್ಸ್ ಲೋಕಲ್ ಮಾರ್ಕೆಟಲ್ಲಿ ಸಿಗ್ತಾ ಇದ್ರೆ ಕಮೆಂಟ್ ಮಾಡಿ, ನಮಗೂ ಗೊತ್ತಾ ಇದೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟ್ಸ್ ಅಂತ. ಫ್ರೆಂಡ್ಸ್, ನನಗೆ ಮಮಾಅರ್ಥ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂಥ ಪ್ರತಿ ಆರ್ಡರನ್ನು ಅವರು ನೆಡುವಂಥ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಫ್ರೆಂಡ್ಸ್, ಕೆಲವೊಂದ್ಸಲ ನಾನು ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡಿರ್ತೀನಿ ಅಥವಾ ಈ ಥರ ಫುಡ್ ಏನಾದರೂ ತರಿಸ್ತಾ ಇರ್ತೀವಲ್ವ, ಆ ಟೈಮ್ನಲ್ಲಿ ಡೆಲಿವರಿ ಮಾಡಲಿಕ್ಕೆ ಬರ್ತಾರೆ ನೋಡಿ ಅವರಿಗೆ, ಇವಳು ನೋಡಿ ಅವ್ರು ಕೇಳಿಸ್ಕೊಳ್ಳೋವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾನೆ ಇರ್ತಾಳೆ. ಕೆಲವೊಬ್ರು ಕೇಳಿಸ್ಕೊಂಡ್ಬಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಕೆಲವೊಬ್ರಿಗಂತೂ ಇವ್ಳು ಬಿಡೋದೇ ಇಲ್ಲ, ಅವ್ರು ಹೇಳೋವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾನೆ ಇರ್ತಾಳೆ. ಅದಕ್ಕೆ ನೋಡಿ ಹತ್ತಿರ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ, ಅವರು ಕೂಡ ಬಾಯ್ ಮಾಡಿಬಿಟ್ಟು ಹೊರಟರು. ಸೊ ಅವಳಿಗೆ ಸ್ವಲ್ಪ ಸಮಾಧಾನ. ಸೊ ಇನ್ನು ಇವಳಿಗೆ ರೆಡಿ ಮಾಡಿಬಿಟ್ಟು, ತಿಂಡಿ ಬಂದಿದೆ ಅಲ್ವಾ, ತಿಂಡಿ ತಿನ್ನಿಸ್ಬಿಡ್ತೀನಿ ನೋಡಿ. ಇವತ್ತು ಇಡ್ಲಿ, ಚಟ್ನಿ, ಸಾಂಬಾರ್, ವಡೆ ಜೊತೆಗೆ ಸ್ವಲ್ಪ ಕೇಸರಿ ಬಾತು. ಏನು ಹೇಳಬೇಕಿದ? ನಾನು ಅವಳಿಗೆ ಏನೇ ತಿಂಡಿ ಕೊಟ್ಟರು ಅದ್ರ ಅಂದರೆ ಅವಳಿಗೆ ಹೆಸರು ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ನಾನು ಅವಳಿಗೆ ನಾನು ಹೇಳಿರ್ತೀನಿ, ಅದಾದಮೇಲೆ ಅವಳಿಗೂ ಕೇಳ್ತೀನಿ. ಕೆಲವೊಂದು ಕರೆಕ್ಟ್ ಹೇಳ್ತಾಳೆ, ಕೆಲವೊಂದು ಗೊತ್ತಾಗೋದಿಲ್ಲ, ಸುಮ್ಮನಾಗ್ತಾಳೆ. ಫಸ್ಟ್ ಅವಳು ಮನೇಲಿರೋದನ್ನು ಕಲಿಬೇಕು ಅನ್ನೋದಕ್ಕೋಸ್ಕರ ಎಲ್ಲದು ನನ್ನ ಅಂದರೆ ಬ್ರೇಕ್ಫಾಸ್ಟು, ಫ್ರೂಟ್ಸು ಇದೆಲ್ಲದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಟ್ಟನೆ ನಾನು ಕೂಡ ರೆಡಿ ಆಗಿದೆ. ಮಧ್ಯಾಹ್ನ ಮತ್ತೆ ಬಂದಮೇಲೆ ಅಡುಗೆ ಮಾಡಬೇಕು ಅಂದರೆ ನನ್ನ ಕೈಲಂತೂ ಆಗಲ್ಲ. ಸೊ ಅದಕ್ಕೆ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಇವಳನ್ನೊಂದೇ ಸ್ವಲ್ಪ ರೆಡಿ ಮಾಡಿಬಿಟ್ರೆ ಆಯಿತು ನೋಡಿ. ತಲೆ ಬಾಚಿಸ್ಕೋಬೇಕಂದ್ರೆ ಹಿಂಗೆ ಸತಾಯಿಸ್ತಾಳೆ ನನಗೆ. ಇಲ್ಲಿ ಶೂಸ್ ಹಾಕಬಾ, ಹೆಚ್ಚಿನಿ ಎದ್ದ ಮೇಲೆದ್ದ ಮನೆ ನೋಡಿ ಮಾಡಿರೋದು ಗತಿ. ಕೆಲವೊಬ್ರು ನೀವು ಮನೇನೆ ನೀಟ್ ಇಟ್ಕೊಳ್ಳೋದಿಲ್ಲಲ್ಲ, ಕೆಲವೊಂದು ಬ್ಲಾಗ್ನಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾರೆ. ಎಷ್ಟಂತ ಕ್ಲೀನ್ ಮಾಡೋಣ ನೀವೇ ಹೇಳಿ. ಮಗು ಇದ್ದವ್ರಿಗೆ ಗೊತ್ತಾಗತ್ತೆ ನನ್ನ ಕಷ್ಟ ಏನು ಅನ್ನೋದು. ನಾನು ಎಷ್ಟು ಸಲ ಕ್ಲೀನ್ ಮಾಡಿರ್ತೀನಿ, ಆ ಗೊಂಬೆಗಳೆಲ್ಲ ಎತ್ತಿಟ್ಟಿರ್ತೀನಿ, ಮತ್ತೆ ತೊಗೊಂಡು ಬರ್ತಾಳೆ. ಮತ್ತು ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ, ಮಕ್ಕಳಿರೋ ಮನೆ ಹಂಗೆ ಇರುತ್ತೆ. ಕೊಡು, ಕಾಲು ಕೊಡು ಬೇಗ, ಹೇಳಬೇಕು ಎಲ್ಲಿಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಅವಳು ಒಂದು ವೇಳೆ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಈ ಟೈಮ್ಗೆಲ್ಲ ಮಲಗಿಬಿಡ್ತಾಳೆ. ಇನ್ನೇನು ಸ್ನಾನ ಬೇರೆ ಮಾಡಿಸ್ಬಿಟ್ಟಿದ್ದೀನಿ, ಎಲ್ಲಿ ಮಲಗಿಬಿಡ್ತಾಳೆ ಏನೋ ಗೊತ್ತಿಲ್ಲ. ಆದರೂ ಅವಳು ಮಲ್ಕೊಂಡ್ರು ಕೂಡ ಅನುಕೂಲನೇ ನನಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಅದು ಹಿಂಗೆಲ್ಲ ಕಚ್ಚಬಾರ್ದು, ಪಾಪ ಅಲ್ಲ, ಪಾಪ ಪಾಪ. ಫ್ರೆಂಡ್ಸ್, ಇನ್ನೇನು ಒಂದು 5 ಮಿನಿಟ್ಸಿಗೆಲ್ಲ ರೀಚ್ ಆಗಿಬಿಡ್ತೀವಿ. ಫುಲ್ಲ ಜೋಶಲ್ಲಿದ್ದಾಳೆ, ಅಲ್ಲಿ ಹಾಸ್ಪಿಟಲ್ ನೋಡ್ತಿದ್ದಂಗೆ ಫುಲ್ ಭಯ ಪಟ್ಕೊಂಡ್ಬಿಡ್ತಾಳೆ ಪಾಪ ಅವಳು. ಅಂದರೆ ಅದು ಟಿವಿಯಲ್ಲೆಲ್ಲ ತೋರಿಸ್ತಾರಲ್ಲ, ಎಷ್ಟು ನೆನ್ಪಿಟ್ಕೊಂಡಿರ್ತಾರೆ ಗೊತ್ತಾ ಮಕ್ಕಳು. ನಮಗೆ ಕೆಲವೊಂದು ನೆನಪಿರೋದಿಲ್ಲ, ಬಟ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು. ಅವಳಿಗೆ ಇನ್ನೂ ಹಾಸ್ಪಿಟಲ್ ಎಂಟರ್ ಆಗ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ, ಓಹೋ ಏನೋ ಇದೆ ಅಂತ. ನನ್ನನ್ನು ಅಂಟ್ಕೊಂಡು ಅವಳು ಬಿಡೋದೇ ಇಲ್ಲ. ಬಟ್ ಆದರೂ ಏನು ಮಾಡೋದು, ಇದು ಬಂದಿದೆ ಲಾಸ್ಟ್, ಹಾಕ್ಸ್ಕೊಂಬಂದ್ಬಿಡೋಣ ಅಲ್ಲ ಚಿನ್ನಿ. ಇನ್ನೇನು ಹಾಸ್ಪಿಟಲ್ ಬಂತು. ಫಸ್ಟೆಲ್ಲ ನಾನು ಅವಾಗವಾಗ ಹೋಗ್ತಾ ಇದ್ನಲ್ವಾ ಹಾಸ್ಪಿಟಲ್ಗೆ, ಅಂದರೆ ನಾವೇನು ಮಾಡ್ತಾಯಿದ್ವಿ, ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ ಅಲ್ವಾ, ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಒಳಗಡೆವರೆಗೂ ನಡ್ಕೊಂಡು ಹೋಗ್ತಾಯಿದ್ವಿ ಇಬ್ಬರು. ನಾನು ಡೆಲಿವರಿ ಟೈಮ್ನಲ್ಲಿ ಹೋಗಬೇಕಾದ್ರೆ ಕಾರ್ ಒಳಗಡೆ ಹೋಗ್ಬೋದು ಅಲ್ಲಿಂದ ಅಂದರೆ ನಮಗೆ ಬ್ಯಾಕ್ ಸೈಡ್ ಇರೋದು ಗೊತ್ತಿರಲಿಲ್ಲ. ಸೊ ನನ್ನ ಡೆಲಿವರಿ ಟೈಮ್ನಲ್ಲಿ ಗೊತ್ತಾಯಿತು. ಸೊ ಆವಾಗಿಂದ ರಾಜು ಒಳಗಡೆ ನಮ್ಮನ್ನು ಬಿಟ್ಬಿಟ್ಟು, ನನ್ನ ಚಿನ್ನಿಮನ ಅಲ್ಲಿ ಬಿಟ್ಬಿಟ್ಟು ಅವ್ರು ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತಾರೆ. ಅಷ್ಟರಲ್ಲಿ ನಾನು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಡ್ತೀನಿ, ಮತ್ತು ಅವಳ ಹೈಟು ವೆಯ್ಟು ಇದೆಲ್ಲ ಚೆಕ್ ಮಾಡ್ತಾರೆ. ಅದು ಮಾಡೋಷ್ಟರಲ್ಲಿ ರಾಜು ಬರ್ತಾರೆ. ಕೆಲವೊಂದ್ಸಲ ಕ್ಯೂ ಜಾಸ್ತಿ ಇತ್ತು ಅಂದರೆ ವೆಯ್ಟ್ ಮಾಡಬೇಕಾಗಿರತ್ತೆ, ರಾಜು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗೋದಿಲ್ಲಲ್ವ, ಅದಕ್ಕಾಗಿ ನಾನೇ ಮಾಡಿಸ್ಕೊಂಡ್ಬಿಡ್ತೀನಿ. ಸರಿ, ಹಾಗಿದ್ದರೆ ಈಗ ನಾನು ಹೋಗ್ಬಿಟ್ಟು ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಡ್ತೀನಿ ಅವ್ರು ಬರೋಷ್ಟೊತ್ತಿಗೆ.
ಓಕೆ, ನಾವು ಹೋಗಿದ್ದೀವಿ ಒಳಗಡೆ. ಚಿನ್ನಿಮಾನ ರಾಜು ಎತ್ಕೊಂಡಿದ್ದಾರೆ. ಹಬ್ಬ ವ್ಯಾಕ್ಸಿನೇಷನ್ ಎಲ್ಲ ಮುಗೀತು, ಕೆಲವೊಂದು ಸಿರಪ್ ಎಲ್ಲ ಖಾಲಿಯಾಗಿತ್ತು, ಅಲ್ಲೇ ಮೆಡಿಕಲಲ್ಲಿ ತೊಗೊಂಡ್ವಿ. ಇನ್ನು ಬರೋ ದಾರಿಯಲ್ಲಿ ಅವಳು ಜ್ಯೂಸ್ ಕೇಳಿದ್ಲು, ಅದಕ್ಕಾಗಿ ಎಳ್ನೀರು ಕುಡಿಸ್ತಾ ಇದ್ದೀವಿ. ಅವಳು ಎಳ್ನೀರಿಗೆ ಕಬ್ಬಿನ ಹಾಲಿಗೆಲ್ಲ ಜ್ಯೂಸ್ ಅಂತ ಹೇಳ್ತಾಳೆ, ಸೊ ಅದನ್ನೇ ಅವಳಿಗೆ ಕುಡಿಸೋದು ಜಾಸ್ತಿ. ಅವಳು ನೋಡಿ ಅಪ್ಪ ಜ್ಯೂಸ್ ಕುಡಿತಾ ಇಲ್ಲ ಅಂತೇಳಿ ನನಗೆ ಹೇಳ್ತಾ ಇದ್ದಾಳೆ. ರಾಜು ಏನೋ ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾಳೆ ಕುಡಿತಾ ಇಲ್ಲ ಅಂತ. ಹಾಗೆ ಬರೋ ದಾರಿಯಲ್ಲೇ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು, ಹಾಸ್ಪಿಟಲ್ ಹತ್ರನೇ ಇತ್ತು, ಹಾಗಾಗಿ ಆ ಕೆಲಸನೂ ಕೂಡ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಏನು ಅಂದರೆ ನಾವು ಸೈಟ್ ತೊಗೊಂಡಿದ್ದೀವಲ್ವಾ, ಅದಕ್ಕೆ ಸ್ವಲ್ಪ ಲೋನ್ ಮಾಡಿದ್ವಿ. ಕೆಲವೊಂದು ಡಾಕ್ಯುಮೆಂಟ್ಸ್ ಇನ್ನೂ ಕೊಡೋದಿತ್ತು ಇವರಿಗೆ, ಅದನ್ನು ಕೊಟ್ಬಿಟ್ಟು ಹಾಗೆ ರಾಜು ಏನೋ ಸೈನ್ ಮಾಡಬೇಕು ಅಂತೆ. ಆ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋದ್ವಿ. ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದ್ವಿ. ಅಬ್ಬ, ಮನೆ ಬರೋದೇ ಎಷ್ಟೋ ಸಮಾಧಾನ ಅನಿಸುತ್ತೆ. ಅದೇ ಹೇಳಿಲ್ವಾ, ಬಂದಮೇಲೆ ಆಗೋದೇ ಇಲ್ಲ. ಟೈಮ್ ಬಂದುಬಿಟ್ಟು 2:30 ಆಗಿದೆ ಹತ್ತತ್ರ. ಅದಕ್ಕೆ ಬೆಳಗ್ಗೆನೇ ಮಟನ್ ಕರಿ ಮಾಡೋಗಿದ್ದೆ. ಸೊ ಈಗ ಫಸ್ಟ್ ಚಿನ್ನಿಮಾ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ನಾವು ಊಟ ಮಾಡಿದ್ರೆ ಆಯಿತು. ಆ್ಯಂಡ್ ಅವಳಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡ್ಬಂದ್ವಿ. ಹಾಗೆ ಡಾಕ್ಟ್ರ್ ಹತ್ರ ಕೆಲವೊಂದು ವಿಷಯನ ಕೇಳಿ ತಿಳ್ಕೊಂಡೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ ಸ್ವಲ್ಪ ಎನರ್ಜಿ ಬೇಕಲ್ವಾ. ನಾನು ಊಟ ಮುಗಿಸ್ಕೊಂಡು ಬಂದು ಮತ್ತೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಚಿನಿಮಾ ಮಟನ್ ಎಲ್ಲ ತಿಂತಾಳೆ, ಬಟ್ ಚೆನ್ನಾಗಿ ಕುಕ್ ಆಗಿರಬೇಕು, ಅವಾಗಾದ್ರೇ ಅವಳು ತಿನ್ನಕ್ಕೆ ಇಷ್ಟಪಡ್ತಾಳೆ. ಡಾಕ್ಟರ್ ಕೂಡ ಹೇಳಿದ್ದಾರೆ ಚೆನ್ನಾಗಿ ನಾನ್ ವೆಜ್ ಎಲ್ಲ ಕೊಡಿ, ಪ್ರೋಟೀನ್ ಎಲ್ಲ ಚೆನ್ನಾಗಿ ಕೊಡಿ ಅಂತ ಹೇಳ್ಬಿಟ್ಟು. ನಾನು ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳಿದೆ, ಸೊ ಅವರು ನಗ್ತಾ ಇದ್ದಾರೆ. ಅಂದರೆ ತುಂಬ ಇರುತ್ತಲ್ವ ತಾಯಂದ್ರಿಗೆ, ಅದು ಹೆಂಗೆ ಇದು ಹೆಂಗೆ ಅಂತ ಹೇಳ್ಬಿಟ್ಟು. ನನಗಂತೂ ಶ್ರುತಿ ಮೇಡಮ್ ಇರೋದ್ರಿಂದ ಏನು ಟೆನ್ಷನೇ ಇಲ್ಲ, ಯಾವಾಗ ಏನು ಕ್ವಶನ್ ಕೇಳಿದ್ರು ಪಟ್ ಅಂತ ಆನ್ಸರ್ ಮಾಡಿಬಿಡ್ತಾರೆ. ಸರಿನಾ, ಅವಳಿಗೆ ಊಟ ಮಾಡಿಸಿ, ನಾನು ಊಟ ಮಾಡ್ಕೊಂಡು ಬಂದು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವ್ರು ಏನೇನು ಹೇಳಿದ್ರು, ನಾನೇನೇನು ಕ್ವಶನ್ ಕೇಳಿದೆ ಅವರಿಗೆ, ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಿನಿಮಾ ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದೆ. ಚಿನಿಮಾ ಮಲ್ಕೊಂಡಿದ್ದಾಳೆ, ಅವಳು ಮಲಗಿದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂಥೇಳಿ ಸುಮ್ಮನಾಗಿದ್ದೆ. ಸೊ ಚಿನಿಮಾದು ಇವತ್ತು ವ್ಯಾಕ್ಸಿನೇಷನ್ ಮುಗೀತು, ಅವಳಿಗೆ ಟೈಫಾಯ್ಡ್ದಿತ್ತು. ನೋಡಿ, ಇದನ್ನೇ ಹಾಕ್ಸ್ಕೊಂಡು ಬಂದಿದ್ದು ಇವತ್ತು. ನಾನು ಹೋಗೋಣ ಹೋಗೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ, ಬಟ್ ಸ್ವಲ್ಪ ಲೇಟ್ ಆಗಿಬಿಡ್ತು ಅವಳಿಗೆ ಸ್ಕೂಲ್ ಇರೋದ್ರಿಂದ. ಮತ್ತೆ ಏನಾದರೂ ಫೀವರ್ ಬಂದರೆ ಕಷ್ಟ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿರಲಿಲ್ಲ. ಈಗ ಹಾಲಿಡೇ ಇತ್ತು ಅವಳಿಗೆ, 1-2 ಡೇಸ್, ಹಾಗಾಗಿ ಹೋಗಿ ಈ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದ್ವಿ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು 4-6 ಇಯರ್ಸ್ಗಿದೆ, ಇನ್ನು ಅಲ್ಲಿವರೆಗೂ ಏನೂ ಇಲ್ಲ. ಸೊ ಮಧ್ಯೆ ಮಧ್ಯೆ ಏನಾದರೂ ಫೀವರು ಏನಾದರೂ ಬಂತು ಅಂದರೆ ಕರ್ಕೊಂಡು ಹೋಗೋದು ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಅವಳಿಗೇನು ಫೀವರ್ ಏನು ಬಂದಿಲ್ಲ, ಆರಾಮಾಗಿ ಮಲ್ಕೊಂಡಿದ್ದಾಳೆ, ಸ್ವಲ್ಪ ಟಯರ್ಡ್ ಆಗಿದ್ದಾಳೆ ಅಷ್ಟೇ. ಆ್ಯಂಡ್ ಇನ್ನು ಕೆಲವೊಂದು ಏನು ಹೇಳ್ತಾರೆ, ನಾನು ಕೆಲವೊಂದು ಡಾಕ್ಟರ್ಗೆ ಕ್ವಶನ್ಸ್ ಎಲ್ಲ ಕೇಳಿದೆ ಅಂತ ಹೇಳಿದ್ನಲ್ವಾ, ಸೊ ಅದು ಎಲ್ಲ ಕ್ಲಿಯರ್ ಮಾಡಿದ್ರು ನನಗೆ. ಅಂದರೆ ಚಿನಿಮಾ ಈಗ ಸ್ವಲ್ಪ ಜಾಸ್ತಿ ಊಟ ಮಾಡ್ತಿದ್ದಾಳೆ ಅಂದರೆ ನನಗೆ ಸಡನ್ನಾಗಿ ಇಷ್ಟೊಂದು ತಿಂತ ಇದ್ದಾಳಲ್ವಾ, ಏನು ಕತೆ ಅನ್ನೋದು ನನಗೂ ಯೋಚನೆ ಇರುತ್ತಲ್ವಾ. ಅಂದರೆ ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ಜಂತುಹುಳುಗಳು ಅಂತ ಹೇಳ್ತಾರೆ ನೋಡಿ, ಅದಾಗಿದ್ದರೆ ತಿಂತಾರೆ ಅಂತ ಹೇಳ್ತಾರೆ. ಬಟ್ ಹೆಂಗೆ ಆದರೂ ಕೇಳೋದು ಒಳ್ಳೆಯದಂತ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, ಈಗ ಬೆಳೀತಾ ಇದ್ದಾಳಲ್ವಾ, ಸೊ ಹೊಟ್ಟೆ ಹಸಿವಾಗೋದು ಸಾಧಾರಣವಾಗಿ ಎಲ್ಲ ಮಕ್ಕಳಿಗೂ ಆಗುತ್ತೆ, ಜಾಸ್ತಿ ಆಗುತ್ತೆ. ಹಂಗೆ ಇಲ್ಲಿ ನನಗೆ ಕೆಲವೊಬ್ರು ಬರ್ತಾರೆ, ನಮ್ಮ ಮಕ್ಕಳು ಏನು ತಿನ್ನೋದೇ ಇಲ್ಲ ಅಂತ ಬರ್ತಾರೆ, ನೀನೇನು ಶುಭ ನಿಮ್ಮ ಚಿನಿಮಾ ತಿಂತಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ನಗ್ತಾ ಇದ್ದಾರೆ. ಅವರು ಕೇಳಿದ್ದಕ್ಕೆ ಚೆನ್ನಾಗಿ ಪ್ರೋಟೀನ್ ಎಲ್ಲ ಕೊಡೋಕ್ಕೆ ಹೇಳಿದ್ದಾರೆ, ಅಂದರೆ ತುಪ್ಪ ಬೆಣ್ಣೆ ಪನ್ನೀರ್ ಚೀಸು ಇಂಥದ್ದೆಲ್ಲ. ಅವಳು ನಾರ್ಮಲಾಗಿ ಇದೆಲ್ಲ ತಿಂತಾಳೆ ಡೈಲಿ, ಅವಳ ಡಯಟಲ್ಲಿ ಇದೆಲ್ಲ ಆ್ಯಡ್ ಮಾಡೇ ಮಾಡ್ತೀನಿ ನಾನು. ಬಟ್ ಏನಂದರೆ ಸ್ವಲ್ಪ ಹಾಲು ಜಾಸ್ತಿ ಕುಡಿತಾ ಇದ್ಲು ಅವಳು, ನನಗೆ ಅದೇ ಸ್ವಲ್ಪ ಭಯ ಆಗಿತ್ತು. ಈಗ ಸಾಯಂಕಾಲ ಒಂದು
250 ml ಕುಡಿತಾಳೆ ಆ್ಯಂಡ್ ನೈಟು ಅದರಲ್ಲಿ ಒಂದು ಅರ್ಧ ಬಾಟ್ಲ್ ಆದರೂ ಬೇಕಾಗತ್ತೆ. ನಾನು ನೈಟ್ ಮಲಗಬೇಕಾದ್ರೆ ಈಗ ಸ್ವಲ್ಪ ನಾನು ಹಾಲು ಕಡಿಮೆ ಮಾಡಿದ್ದೀನಿ ಇದೆ ಹಾಲು, ಸೊ ಹಾಗಾಗಿ ಬಾಟಲ್ ಫೀಡ್ ಮಾಡಿದ್ರೆ ಆಯಿತು ಅಂಥೇಳಿ ತೆಗೆದಿಟ್ಕೊಳ್ತಾ ಇದ್ದೆ. ಬಟ್ ಡಾಕ್ಟರ್ ಏನು ಹೇಳಿದ್ರು ಅಷ್ಟಾಗಿ ಏನು ಕೊಡಬೇಡಿ, ಡೈಲಿ ಬಂದುಬಿಟ್ಟು ಒಂದೆರಡು ಗ್ಲಾಸ್ ಹಾಲು ಅಂದರೆ ಸಾಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡೆ. ಆ್ಯಂಡ್ ಪ್ರೋಟೀನ್ ಎಲ್ಲ ಚೆನ್ನಾಗಿ ಕೊಡೋಕ್ಕೆ ಹೇಳಿದ್ದಾರೆ. ಈಗ ಅವಳು ಬಂದುಬಿಟ್ಟು 11 kg ಇದ್ದಾಳೆ ಹತ್ತತ್ರ. 11 kg ಇರೋದ್ರಿಂದ ಅವಳಿಗೆ ಒಂದು 11 grams ಅಷ್ಟು ಪ್ರೋಟೀನ್ ಕೊಡಿ, ಮೊಟ್ಟೆ ಕೊಡಿ, ಫಿಶ್ ಎಲ್ಲ ಚೆನ್ನಾಗಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಅವಳು ಇಂಥದ್ದು ತಿನ್ನಲ್ಲ ಅಂತ ಏನಿಲ್ಲ. ಸೊಪ್ಪು ತರಕಾರಿ, ಕೆಲವು ಮಕ್ಕಳು ಸೊಪ್ಪು ಇಷ್ಟಪಟ್ಟು ತಿನ್ನಲ್ಲ, ಇವಳು ಸೊಪ್ಪು ತರಕಾರಿ ಎಲ್ಲದೂ ತಿಂತಾಳೆ. ಈವನ್ ನಾವು ತಿನ್ನೋ ಸ್ಯಾಲೆಡ್ ಕೂಡ ಇಷ್ಟಪಟ್ಟು ತಿಂತಾಳೆ. ನನಗೆ ಅದೇ ಖುಷಿಯಾಗತ್ತೆ, ಟೆನ್ಷನ್ ಇಲ್ಲ. ಅದು ಒಂದು ನನಗೆ ಅದೊಂದು ಕೇಳಿದೆ, ಇಷ್ಟು ಕ್ಲಿಯರ್ ಮಾಡಿದ್ರು. ಸೊ ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರು ಕೆಲವೊಂದು ಡಾಕ್ಟರ್ಸ್ಗೆ ಕೇಳೋಕ್ಕೆ ಮುಜುಗರ ಪಡ್ತಾರೆ, ಅಯ್ಯೋ ಏನು ಅನ್ಕೊಳ್ತಾರೋ ಏನೋ ಏನು ಅನ್ಕೊಳ್ತಾರೋ ಏನೋ ಅಂತ. ಅಟ್ಲೀಸ್ಟ್ ನಿಮ್ಗೇನಾದರೂ ನಿಮ್ಮ ಡೌಟ್ಸ್ ಕೂಡ ನನ್ನ ಡೌಟ್ಸ್ ಥರನೇ ಸೇಮ್ ಇತ್ತು ಅಂದರೆ ಸ್ವಲ್ಪ ನಿಮಗೆ ರಿಲೀಫ್ ಅನಿಸಿರ್ಬೋದು ಅನ್ನೋದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈಗ ಅವಳಿಗೆ ಕಿವಿಯಲ್ಲಿ ಇದು ಏನು ಹೇಳ್ತಾರೆ, ಇಯರ್ ವ್ಯಾಕ್ಸ್ ಅಂತ ಹೇಳ್ತೀವಲ್ವಾ, ಗುಗ್ಗೆನ ಏನೋ ಹೇಳ್ತಾರೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಅದು ಇಯರ್ ವ್ಯಾಕ್ಸು ನಾನು ಮೊನ್ನೆ ಮಲಗಿಸಿರ್ಬೇಕಾದ್ರೆ ನೋಡಿದೆ ಇಟ್ಟು, ನಾನು ಅದಕ್ಕೆ ಡಾಕ್ಟ್ರಿಗೆ ಕೇಳಿದೆ. ಡಾಕ್ಟ್ರ್ ಹೇಳಿದ್ರು ಅದು ಓಕೆ, ಒಂದು ಡ್ರಾಪ್ಸ್ ಇರುತ್ತೆ, ಆ ಡ್ರಾಪ್ಸ್ ಹಾಕಿದೆ. ಒಂದು 3 days ಹಾಕಿದ್ಮೇಲೆ ಅದು ಏನು ಇಯರ್ ವ್ಯಾಕ್ಸು ತಾನಾಗೆ ಬಂದುಬಿಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಒಳಗಡೆ ಗಡ್ಡೆ ಥರ ಆಗುತ್ತೆ, ಆಮೇಲೆ ಅದನ್ನು ತೆಗಿಬೇಕಾಗತ್ತೆ, ನೀವು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ತೆಗೆಸ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ತಾನಾಗೆ ಬಂದುಬಿಡುತ್ತೆ ಅಂತೆ. ಸೊ ಇದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಾಗತ್ತೆ ಏನಿಲ್ಲ. ಸೊ ಇದಕ್ಕಂತ ಹೇಳಿಬಿಟ್ಟು ಡ್ರಾಪ್ಸ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಸೊ ಇದು ಒಂದು ಪದ್ಧತಿ ಅಂದರೆ, ಜಸ್ಟ್ ಡ್ರಾಪ್ಸ್ ಹಾಕ್ಬಿಡೋದು ಅದು ತಾನಾಗೆ ಬರುತ್ತೆ, ಅಥವಾ ಅದು ಗಡ್ಡೆ ಕಟ್ಟಿದಾಗ ಅದನ್ನು ತೆಗಿಬೇಕಾಗತ್ತೆ. ಅದು ಬಿಟ್ಬಿಟ್ಟು ಸೇಫ್ಟಿ ಪಿನ್ ಬಳಸೋದು, ಮತ್ತು ಹೇರ್ ಪಿನ್ ಬಳಸೋದು, ಮತ್ತು ಏನು ಹತ್ತಿಯಿಂದ ತೆಗಿಯೋದು, ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೋದು. ಏಕೆಂದರೆ ಇವಾಗಿನ ಕಾಲ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಮಕ್ಕಳಿಗೆ ಅದು ಇದು ಕಾಯಿಲೆಗಳೆಲ್ಲ ಬರ್ತಾ ಇರತ್ತೆ. ಸೊ ನಾವು ಆದಷ್ಟು ಕೇರ್ ಮಾಡೋದು ಒಳ್ಳೆಯದು. ಸೊ ಡಾಕ್ಟ್ರ್ ಏನು ಹೇಳ್ತಾರೆ, ಸೊ ಇದು ಒಂದು ಪದ್ಧತಿ ಇದೆ, ಈ ಥರ ಮಾಡಿದ್ರೆ ಈಸಿಯಾಗೂ ಆಗುತ್ತೆ, ಮಗುಗೂ ತೊಂದರೆ ಆಗೋದಿಲ್ಲ, ಪೇರೆಂಟ್ಸ್ಗೂ ಹೆದರಿಕೆ ಆಗೋದಿಲ್ಲ ಅಲ್ವಾ. ಇನ್ನು ಅದಾದಮೇಲೆ ನಾನು ಅವಳಿಗೆ ಇನ್ನೂ ಫುಡ್ಡಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಅಂತ ಕೇಳಿದೆ. ಅವರು ಆಲ್ರೆಡಿ ನೀವು ಎಲ್ಲ ಕೊಡ್ತಾ ಇದ್ದೀರಲ್ವ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಏಕೆಂದರೆ ಶ್ರುತಿ ಮ್ಯಾಮ್ ಅವರು ನನ್ನ ವ್ಲಾಗ್ಸ್ ಕೂಡ ನೋಡ್ತಾ ಇರ್ತಾರೆ, ಹಾಗಾಗಿ ಅವ್ರಿಗೆ ಗೊತ್ತಿದೆ ನಾನು ಅವಳಿಗೆ ಏನು ಫುಡ್ ಪ್ರಿಪೇರ್ ಮಾಡ್ತೀನಿ, ಯಾವ ಥರ ಏನು ಅಡುಗೆಗಳನ್ನ ಮಾಡಿ ತಿನ್ನಿಸ್ತೀನಿ ಅನ್ನೋದು. ಸೊ ಅವಾಗವಾಗ ಅವ್ರು ನೋಡ್ತಾ ಇರ್ತಾರೆ, ಹಾಗಾಗಿ ಗೊತ್ತಿದೆ. ಹಾಗಾಗಿ ಅವ್ರು ನನಗೆ ಇನ್ನೇನು ಬೇರೆ ಏನು ಸಜೆಸ್ಟ್ ಮಾಡಿಲ್ಲ, ಅದು ಕೊಡು ಇದು ಕೂಡ ಅಂತ. ಸೊ ಪ್ರೋಟೀನ್ ಒಂದೇ ಜಾಸ್ತಿಯಾಗಿ ಕೊಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಈ ಮೀನು ಬರುತ್ತಲ್ವ, ಮೀನೆಲ್ಲ ಚೆನ್ನಾಗಿ ತಿನ್ನಿಸಿ ಅಂತ ಹೇಳಿದ್ದಾರೆ. ನಾರ್ಮಲಾಗಿ ನಾವು ಸಿನಿಮಾಗೆ ಫಿಶು, ಎಗ್ ಅದೆಲ್ಲ ಚೆನ್ನಾಗಿ ಕೊಡ್ತೀವಿ, ಆದರೆ ಈ ಮೀನಿನಲ್ಲಿ ಏನು ಹೇಳ್ತಾರೆ, ಆಯಿಲ್ ಕಂಟೆಂಟ್ ಇರುವಂತಹ ಜಾಸ್ತಿ ಆ ಥರ ಮೀನುಗಳನ್ನು ಕೊಡಿ, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ಶಾರ್ಪ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಹೇಳಬೇಕು ಅಂದರೆ ಸ್ವಲ್ಪ ಈ ಸಮುದ್ರದ ಮೀನಲ್ಲಿ ಅಂದರೆ ಈ ಆಯಿಲ್ ಕಂಟೆಂಟ್ ಇರುವಂಥ ಮೀನುಗಳು ಸ್ವಲ್ಪ ಕಡಿಮೆನೇ ತಿಂತೀವಿ, ಹಾಗಾಗಿ ಅದಕ್ಕೆ ಒಂದು ಏನು ಸಿರಪ್ ಕೊಟ್ಟಿದ್ದಾರೆ, ಅದು ಕೂಡ ತೊಗೊಂಡಿದ್ದೀವಿ ಸಿರಪ್ಪು. ಸೊ ಅದು ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ಗೆ, ಬ್ರೈನ್ ಶಾರ್ಪ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಅದನ್ನು ಕೂಡ ತೊಗೊಂಡಿದ್ದೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಅದನ್ನು 1-3 months ಕೊಡಬೇಕಂತೆ ಕಂಟಿನ್ಯೂಸ್ ಆಗಿ. ಇದಿಷ್ಟು ಹೇಳಿದ್ರು. ಸೊ ಇಷ್ಟೇ, ಇದಿಷ್ಟು ಡಾಕ್ಟ್ರಿಗೆ ಕೇಳಿದೆ, ಚೆನ್ನಾಗಿ ಎಲ್ಲದು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಕಳಿಸಿದ್ರು ನನಗೆ. ಆ್ಯಂಡ್ ಅವಾಗವಾಗ ಇನ್ನೂ ಏನಾದರೂ ನನಗೆ ಡೌಟ್ಸ್ ಬಂತು ಅಂದರೆ ನಾನು ಜಸ್ಟ್ ವಾಟ್ಸಪ್ ಮಾಡ್ತೀನಿ, ಅವರು ರಿಪ್ಲೈ ಮಾಡ್ತಾರೆ. ನನಗೇನಂದರೆ, ನನಗೆ ಸಿನಿಮಾಗೆ ಒಬ್ಬರು ಫ್ಯಾಮಿಲಿ ಡಾಕ್ಟ್ರ್ ಇದ್ದಂಗೆ ರೆಡಿ ಇದ್ದಾರಪ್ಪ, ಅವಳಿಗೆ ಏನೇ ಆಯಿತು ಅಂದರೂ ಕೂಡ ತಕ್ಷಣಕ್ಕೆ ಕೇಳಿಬಿಡ್ತೀನಿ, ನನಗೆ ಸಲ್ಯೂಷನ್ ಸಿಗತ್ತೆ, ಹಾಗಾಗಿ ಟೆನ್ಷನ್ ಏನೂ ಇಲ್ಲ. ಆ್ಯಂಡ್ ಅದೇ ಹೇಳಿದ್ನಲ್ವ, ಇದೇ ಕಾಮಿಡಿ ಅನಿಸಿದ್ದು ನನಗೆ ಅಲ್ಲಿ. ಎಲ್ಲ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತಾರೆ, ಸಿನಿಮಾ ತಿಂತಾಳೆ ಅನ್ನೋದಕ್ಕೋಸ್ಕರ ಹೋಗಿ ಕೇಳಿದ್ದೀನಲ್ಲ, ಅದು ನನಗೆ ಸ್ವಲ್ಪ ಕಾಮಿಡಿ ಅನ್ನಿಸ್ತು. ಸೊ ನೀವು ಕೂಡ ಅಷ್ಟೇ, ತುಂಬ ಜನರು ನನಗೂ ಕೇಳ್ತಾ ಇರ್ತಾರೆ, ನಮ್ಮ ಮಗು ತಿನ್ನೋದಿಲ್ಲ, ಸಿನಿಮಾ ಥರ ತಿಂದರೆ ನಮಗೂ ಎಷ್ಟು ಖುಷಿಯಾಗತ್ತೆ. ಸೊ ಮಕ್ಕಳು ತಿನ್ನಲ್ಲ ಅನ್ನೋದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಏನಂದರೆ ನೀವು ಫಸ್ಟು ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಮಕ್ಕಳಿಗೆ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾವು ಅಡುಗೆನ ರೆಡಿ ಮಾಡಿಕೊಡ್ಬೇಕು. ಸೊ ಆ ಟೆಕ್ನಿಕ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಅಂದರೆ ಇಷ್ಟು ಈಸಿನಾ ಅಂತ ಅನಿಸ್ಬಿಡುತ್ತೆ, ನಮ್ಮ ಮನೇಲಿ ನಮ್ಮ ಸಿನಿಮಾಗೆ ನಾವು ಫೋರ್ಸ್ ಅಲ್ಲ ಅವಳಿಗೆ
ಹಿಂಗೆ ತಿನ್ನಿಸ್ತೀವಿ, ತಿನ್ನೋಕ್ಕೆ ಬೇಡ ಅಂತಾಳೆ, ಸುಮ್ಮನಾಗ್ಬಿಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಅವಳೇ ತಿಂತಾಳೆ, ನನ್ನ ಹತ್ರ ನಾನು ಊಟ ಮಾಡಬೇಕಾದ್ರೆ ಸ್ವಲ್ಪ ನನ್ನ ಜೊತೆ ತಿಂತಾಳೆ, ಆಮೇಲೆ ರಾಜು ಜೊತೆ ತಿಂತಾಳೆ. ಕೆಲವೊಂದ್ಸಲ ಅವಳಿಗೆ ಪ್ಲೇಟ್ನಲ್ಲಿ ಹಾಕ್ಕೊಟ್ರೆ ಈಗ ಸ್ವಂತವಾಗಿ ಅವಳೇ ತಿನ್ನೋದನ್ನು ಕಲ್ತಿದ್ದಾಳೆ, ಅವಳೇ ತಿಂತಾಳೆ. ಕೆಲವೊಂದ್ಸಲ ತಿಂದಮೇಲೆ ಸ್ವಲ್ಪ ಉಳಿಯತ್ತಲ್ಲ, ಮೆಸ್ಸಿ ಮೆಸ್ಸಿಯಾಗಿ ಮಾಡ್ತಾಳೆ. ಮಕ್ಕಳು ಅಷ್ಟೇ ಅಲ್ಲ, ಈಗ ಅವಳಾಗೆ ಸ್ವಂತ ತಿನ್ನೋದು ಕಲ್ತಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಏನೋ ಹೇಳ್ತಾರೆ, ಆರಾಮಾಗಿ ಆಗಿದ್ದೀನಿ. ಫಸ್ಟ್ ನಾನೇ ಕುಕ್ ಮಾಡಿ ನಾನೇ ತಿನ್ನಿಸ್ಬೇಕಾಗಿತ್ತು ಅಂದರೆ ಹಂಗಂತ ಹೇಳ್ಬಿಟ್ಟು ನಾನೇನು ಫೋರ್ಸ್ ಮಾಡ್ತಿರ್ಲಿಲ್ಲ. ಅವಳು ಎಷ್ಟು ತಿಂತಾಳೋ ಅಷ್ಟಕ್ಕೆ ಸುಮ್ಮನೆ ಆಗ್ತಾಯಿದೆ. ಇವಾಗ ಹೆಂಗಾಗಿದೆ ಗೊತ್ತಾ, ಈಗ ಊಟ ಮಾಡ್ತಾಳೆ, ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮಮ್ಮಿ ಮಮ್ಮಿ ಅದು ಅಂಥೇಳಿ ಕೈ ತೋರಿಸಿ ಕೇಳ್ತಾ ಇರ್ತಾಳೆ. ಅವಳು ಅದು ಬೇಕು ಅದು ಬೇಕು, ಫ್ರೂಟ್ ಬೇಕು. ಅವಳಿಗೆ ಕಿವಿ ಫ್ರೂಟ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಕಿವಿ ಕಿವಿ ಅಂತ ಕೇಳ್ತಾಳೆ. ಸೊ ಆ ಥರ ಏನಾದರೂ ಕೇಳಿದಾಗ ಫ್ರೂಟ್ ಏನಾದರೂ ಇರುತ್ತಲ್ವ ಅದನ್ನು ಕಟ್ ಮಾಡಿ ಕೊಡ್ತೀನಿ. ಕೆಲವೊಂದ್ಸಲ ಅವಳಿಗಂತಲೇ ಸಪ್ರೇಟ್ ಸ್ನ್ಯಾಕ್ಸ್ ಮಾಡಿರ್ತೀನಿ, ಅದು ಕೊಡ್ತೀನಿ. ಸೊ ಈ ಥರ ಬೇರೆ ಬೇರೆದು ಕೊಡ್ತಾ ಇರ್ತೀನಿ. ಅವಳಿಗೂ ತಿನ್ಲಿಕ್ಕೆ ಇಂಟ್ರೆಸ್ಟ್ ಅಲ್ವಾ, ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಸಪ್ರೇಟ್ ಆಗಿ ಒಂದೊಂದೇ ವ್ಲಾಗ್ ಮಾಡಿ ತೋರಿಸಿದ್ದೀನಿ, ಮಕ್ಕಳಿಗೆ ಯಾವ ಥರ ತಿನ್ನಿಸ್ಬೇಕು, ಏನು ತಿನ್ನಿಸ್ಬೇಕು, ಅವ್ರಿಗೆ ಏನು ಇಷ್ಟ ಆಗುತ್ತೆ. ಸೊ ಅದ್ರದ್ದು ಬಗ್ಗೆ ಎಲ್ಲ ನಾನು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ನಿಮಗೆ ಇನ್ನೂ ಈಗ ನಮ್ಮ ಸಿನಿಮಾ ಏಜ್ ಮಕ್ಕಳು ಇರ್ತಾರೆ ತುಂಬ ಜನರು, ಸೊ ಅಂಥವ್ರಿಗೂ ಬೇಕು ಸಜೆಷನ್ಸ್ ಬೇಕು ಅಥವಾ ನಾನೇನು ಫಾಲೋ ಮಾಡ್ತೀನಿ ಅದನ್ನು ನೀವು ನೋಡಬೇಕು ಅಂದರೆ, ಸಿನಿಮಾದು ಒಂದು ರೊಟೀನ್ ಮಾಡ್ತೀನಿ, 2 ಇಯರ್ಸ್ದು ಒಂದು ರೊಟೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋನೂ ಕೂಡ ಬರುತ್ತೆ. ಅದರಲ್ಲಿ ನಾನು ಹೇಗೆ ಅವಳಿಗೆ ನಾನು ಅಡುಗೆ ಮಾಡಿಕೊಡೋದಾಗಿರ್ಬೋದು, ಯಾವ ಥರ ನಾನು ಅವಳಿಗೆ ಇಂಟ್ರೆಸ್ಟ್ ಬರೋ ರೀತಿಯಾಗಿ ಅಡುಗೆಗಳನ್ನು ರೆಡಿ ಮಾಡ್ತೀನಿ, ಅದೆಲ್ಲದನ್ನು ನಿಮಗೆ ಆ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಆ ವ್ಲಾಗ್ನ ಕೂಡ ನೋಡಿ. ಇದಿಷ್ಟು ಅಂತೂ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ನಾನು ತಿಳ್ಕೊಂಡಿರುವಂಥದ್ದು. ಓಕೆ, ಇನ್ನು ಸ್ವಲ್ಪ ಹೊತ್ತು ಏನು ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.